हलो हाय नमस्कार स्नेहितरे महेंद्र कुमार अवर ऐलने संचिके कड़े संचिकेली अमूल्य लीवन अणुमु हिडबटन बे महेंद्र कुमार अवर अभिप्राय ऐन अगर नानु मतडदे सल निकल विचार मतडते महेंद्र कुमार अवर जो भाषण ईने वीडियो हंत पीके होते नम हेसरु कूड़ा चालतल बरक स्टार्ट आगे सदर्भली अनेक महेंद्र कुमार हर फोन चिंतन मुस्लिम चिंतन मुस्लिम अदे मुस्लिम पर मतडतर अति हेच्ची मुसलमान पर मतडतर आ कड़े इवन वलये जास्ती है नान नन अर्थने आगती महेंद्र कुमार इतने यू प्रस्ताप कलो कड़े वो ट्रोल इन एडिटिंग गिडिटिंग फेकु पाकु ऐनोडा सर सिद्रामुल्ल खान मोने मोने स्टार्ट आगे नेहरू नेहरू अल गांधी महात्मा गांधीजी अद मोहम्मद गाजीन यदो आ वंशस्थ अंत स्टार्ट आगे गांधीजी मुसलमान नेहरू मुसलमान राहुल मुसलमान बीजेपी मत आर एस एस विरुद्ध यारो एलू मुसलमान रे आमेल हेतर एला मतांतर इद्दरने मुस्लिम मिट्रे हिंदू संख्य कड़मे आगद इवर हेत हिंदू हिंदू अतिर आमले बिद्दरने मुस्लिम अतीर नहीं एलू निरोधी मुस्लिम विरोधी संख्य तक सुमार एपत्त पर्सेंट मुस्लिम अंदर नहीं उकड़ोदे अलप एलू मुस्लिम अल नेहरू मुस्लिम एलू मुस्लिम यह देश ऐन गम कते देश हिंदू बिट्रे मत यारूल मुसलमान अरबी बंदन देश मूल निवासीवन मतांतर आते मतांतर के कारण याद औरंगजेब औरंगजेब काल अति हेच्चु मतांतर पिंजार मुसलमान हिस्ट्री तक नहीं या नमने बिटोद्वो चिंतने नमने बिटोगबिटो अंदर कारण अस्पृश्यते दब्बाड़े दौर्जन्य इन कारण मतांतर मुसलमान क्रैस्तर बौद्धन अंबेडकर याकप होट उदाहरण बेका हिंदू अ परंपरे हिंदू संप्रदाय सिंधु नागरिकते हिंदू नागरिकते सिंधु नागरिकतेलिरुवरु प्रतियोब्बरु सिंधुगळे प्रतियोब्बरु हिंदूगळे देशद मुसलमान कूड ओब्ब हिंदू परंपरेगे तन्नन्न विनियोगिसिकोंडनु बेळकोंडु बंदवनु अवनोब्ब हिंदू परंपरेयवनु हिंदू संप्रदायवनु हिंदू अंत हेसरु अदु पर्शियन इन्नितर अंशगळ इन्फ्लुएंस इंद अदु आग्ता बंदिद्दु अन्नोदु अनेक हिस्ट्रीगळु हेळिबिट्टिद्दारे नमगे एष्टु बेकु अरिवुदेप्प अष्टु मात्र हेळ्तीवि ನೇರವಾಗಿ ಹೇಳಬೇಕು ಅಂದ್ರೆ ಇಲ್ಲಿನ ಪ್ರತಿಯೊಬ್ಬನೂ ಕೂಡ ಸಿಂಧು ನಾಗರಿಕತೆಯವನೇ ಪ್ರತಿಯೊಬ್ಬ ಕೂಡ ಹಿಂದೂ ನಾಗರಿಕತೆಯವನೇ ಧರ್ಮಗಳು ಆಚರಣೆಗಳು ಪದ್ಧತಿಗಳು ಆಮೇಲೆ ವಿಭಿನ್ನ ವಿಭಿನ್ನ ಆಗಿತ್ತು ನೀವು ಮೂಲ ತಗೊಂಡ್ರೆ ಆತ ಒಬ್ಬ ಹಿಂದೂನೇ ಆತ ಒಬ್ಬ ಸಿಂಧುನೇ ಹೀಗೆ ಮಹೇಂದ್ರ ಕುಮಾರ್ ಮುಂದೆ ಇದನ್ನು ಚರ್ಚೆ ಮಾಡ್ತಾರೆ ಮಹೇಂದ್ರ ಕುಮಾರ್ ಯಾವತ್ತೂ ಕೇಳಲ್ಲ ಒಂದ್ಸಲ ಕೇಳ್ತಾರೆ ಏನ್ರಿ ಅವ ನಿಮ್ಮ ಹೇಮಂತ ಕಾಲ್ ಮಾಡಿದ್ದರಿ ಅವನು ನೀವು ಮುಸ್ಲಿಂ ಅಂತ ಹೇಳದ ಅವನ್ಯಾರು ಅಹಿತ ಅನ್ನೋನು ತುಂಬ ಇದರ ಬಗ್ಗೆ ಚರ್ಚೆ ಆಮೇಲೆ ನೋಡಿ ಮಹೇಂದ್ರ ಕುಮಾರ್ ತೀರ್ಕೊಂಡ ಮೇಲೆ ನಮ್ಮ ಗುಂಪಿನಲ್ಲಿರುವಂಥವ್ರೆ ನಮ್ಮ ದೊನೆ ಗುಂಪಿನಲ್ಲಿರೋ ಕೂಡ ಇದನ್ನೇ ಚರ್ಚೆ ಮಾಡ್ತಾ ಹೋಗ್ತಾರೆ ಒಂದು ಜಾತ್ಯಾತೀತ ಸಂಘಟನೆ ನಾನು ಯಾವಾಗಲೂ ಹೇಳ್ತೀನಿ ಆಯ್ತಪ್ಪ ನಾನು ಮುಸಲ್ಮಾನ್ ಅಂತಲೇ ಇಟ್ಕೊಳ್ಳಿ ನಾನೊಬ್ಬ ಕ್ರೈಸ್ತ ಅಂತಲೇ ಇಟ್ಕೊಳ್ಳಿ ನಾನೊಬ್ಬ ಬೌದ್ಧ ಅಂತಲೇ ಇಟ್ಕೊಳ್ಳಿ ಹುಟ್ಟು ಹೇಗಾಯಿತು ಸಾವು ಹೇಗಾಯಿತು ಈ ಲೆಕ್ಕಾಚಾರಗಳನ್ನು ನಾನು ಹೇಳ್ಬಿಟ್ಟು ಕತೆಗಳು ಹೇಳೋಕ್ಕೆ ಹೋಗಲ್ಲ ಸೊ ವಾಟ್ ನಾವು ಅಥವಾ ನಮ್ಮಂಥವರು ಏನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊಸೈಟಿ ಮುಂದೆ ಅನ್ನೋದು ಇಂಪಾರ್ಟೆಂಟ್ ಆಗಲ್ವಾ ಏನು ಇಲ್ಲಿ ಹಿಂದೂ ಮುಸಲ್ಮಾನ ರಾಷ್ಟ್ರ ಆಗಲಿ ಅಂತ ಹೇಳ್ಬಿಟ್ಟು ಏನೋ ಸ್ಕೆಚ್ ಹಾಕೊಂಡು ಕೂತಿದ್ದೀವ ಹಿಂದೂ ಮುಸ್ಲಿಂ ಗಲಾಟೆ ಮಾಡ್ತಾರೆ ಮಾಡಬೇಡ್ರಪ್ಪ ಚೆನ್ನಾಗಿರಪ್ಪ ಅಣ್ಣ ತಮ್ಮಂದಿರ್ತಾರೆ ಇರಿ ಅಂತ ಹೇಳ್ತಾ ಇದ್ದೀವಿ ಇದು ಹೇಳೋದಕ್ಕೆ ಚರ್ಚೆ ಯಾಕೆ ಇವನ್ ಧರ್ಮ ಯಾವುದು ಇವನ್ ಜಾತಿ ಯಾವುದು ಇವನು ನಿಜವಾಗ್ಲೂ ಮನುಷ್ಯನೇನ ಇವನು ಮನುಷ್ಯರಿಗೆ ಹುಟ್ಟಿರ್ಬೋದಾ ಇಲ್ಲ ಪ್ರಾಣಿಗೆ ಏನಾದರೂ ಹುಟ್ಟಿದನ ಇವನೇನಾದರೂ ಮನುಷ್ಯ ರೂಪದಲ್ಲಿರುವ ರಾಕ್ಷಸನ ಏಲಿಯನ್ನ ಯಾಕೆ ಚರ್ಚೆ ಮಾಡ್ತೀರ ಅವೆಲ್ಲ ಧರ್ಮ ಜಾತಿ ಆಧಾರದಲ್ಲಿ ಯಾಕೆ ಆ ವಿಚಾರಗಳನ್ನು ಅಳಿತೀರ ವೈಯಕ್ತಿಕವಾಗೇ ಕೈ ಇಡೋದು ನಮ್ಮ ಸಂಘಟನೆ ಅನೇಕ ಹುಡುಗರು ನಮ್ಮ ಧ್ವನಿಯಲ್ಲಿ ಅಹಿತ ಅಂತ ಯಾರು ಇದ್ರು ಅವರೆಲ್ಲ ಆತ್ಮೀಯರಾಗಿದ್ದರು ಹತ್ತಾರು ವರ್ಷದ ಗೆಳೆಯರು ಬರೀ ಇದನ್ನೇ ಚರ್ಚೆ ಮಾಡ್ತಾ ಹೋದರು ಸೊ ಅವ್ರಿಗೆ ಅವ್ರ ಕಾಮನ್ ಸೆನ್ಸ್ ಬಿಡುವ ಸೊಸೈಟಿಗೆ ನಮ್ಮ ಸಂಘಟನೆ ಒಬ್ಬ ಹುಡುಗ ಒಬ್ಬ ಸದಸ್ಯ ಮೇಲಾಗಿ ನಮ್ಮ ಧ್ವನಿ ಎರಡನೇ ಸದಸ್ಯ ಮಹೇಂದ್ರ ಕುಮಾರ್ ನಂತರದ ಇವರೆಲ್ಲ ಕರ್ಕೊಂಡೋಗಿ ಗುಡ್ಡೆ ಹಾಕಿದ್ದೆ ನಾನು ಇವ್ರಗಡೆ ಒಂದು ಗುಂಪು ಚರ್ಚೆ
ಮುಸಲ್ಮಾನ ಇರ್ಬೋದ, ಇವನು ಹಿಂದೂ ಇರ್ಬೋದ, ಇವನ ಅಪ್ಪ ಮುಸ್ಲಿಂ ಅಂತೆ, ಇಲ್ಲ ನನ್ನ ಅಪ್ಪ ಹಿಂದೂ ಅಂತೆ, ಇವನ ಅಮ್ಮ ಮುಸ್ಲಿಂ ಅಂತೆ, ಇವನ ಅಮ್ಮ ಹಿಂದೂ ಅಂತೆ, ಇಲ್ಲ ಇವನು ಮತಾಂತರ ಆದಂತೆ, ಇಲ್ಲ ಇವನು ಬ್ರಾಹ್ಮಣ ಹುಡುಗಿನ ಮದುವೆ ಆದಂತೆ, ಇವನಿಲ್ಲ ಮುಸ್ಲಿಂ ಹುಡುಗಿನ ಮದುವೆ ಆದಂತೆ, ಹಿಂಗೆಲ್ಲ ಅಂತೆ, ಹಂಗಂತೆ, ಹಿಂಗಂತೆ. ನೀವು ಬೇಡ, ನೀವು ಈಗ ಗೂಗಲ್ ತಗೊಳ್ಳಿ, ಈಗಲೇ ನಾನು ಮಾತಾಡ್ತಿರ್ಬೇಕಾದ್ರೆ ಗೂಗಲ್ ಓಪನ್ ಮಾಡಿ, ಅಲ್ಲಿ ಸುಮ್ಮನೆ ರಾ ಆರ್ ಎ ಸ್ಪೇಸ್ ಸಿ ಹೆಚ್ ಐ ಎನ್ ಟಿ ಎ ಎನ್ ರಾ ಚಿಂತನ್ ಅಂತ ಟೈಪ್ ಮಾಡಿ. ಆ ಟೈಪ್ ಮಾಡಬೇಕಾದ್ರೆ ಗೂಗಲಲ್ಲಿ ಇಷ್ಟುತ್ತ ನೋಟಿಫಿಕೇಷನ್ ಬರುತ್ತೆ. ಏನು ಬರುತ್ತೆ ಹಾಗೆ ನೋಡಿ, ಡಿಸ್ಪ್ಲೇನು ಮಾಡಿಕೊಡ್ತೀನಿ ನಾನು ನಿಮಗೆ. ಜಸ್ಟ್ ನೋಡಿ, ಹಾಗೆ ಟೈಪ್ ಮಾಡಿ, ಆರ್ ಎ ಸಿ ಹೆಚ್ ಐ ಎನ್ ಟಿ, ಇಷ್ಟು ಹೊಡಿತಿದ್ದಂಗೆ ನೋಡಿ ಡಿಸ್ಪ್ಲೇ ಬರ್ತಾ ಇದೆಯಾ. ಆ ಸ್ಕ್ರೀನ್ಶಾಟ್ ನಿಮಗೆ ಅಲ್ಲಿ ಕಾಣಿಸ್ತೀನಿ. ರಾ ಚಿಂತನ್, ರಾ ಚಿಂತನ್ ರಿಲಿಜಿಯನ್, ಇವನ ಧರ್ಮ ಯಾವುದು? ಸರ್ಚ್ ಆಗಿರೋದು ನಮ್ಮ ಬಗ್ಗೆ, ಸರ್ಚ್ ಆಗಿರೋದು ರೀ, ಸರ್ಚ್ ಆಗಿದ್ದು ಯಾಸ್ ಯಾವ ಸರ್ಚ್ ಆಗಿರುತ್ತೆ ಅದೇ ಡಿಸ್ಪ್ಲೇ ತೋರಿಸೋದು. ರಾ ಚಿಂತನ್ ಮುಸ್ಲಿಂ ಅಂತ ಸರ್ಚ್ ಮಾಡಿದ್ದಾರೆ. ಅದಾದಮೇಲೆ ರಾ ಚಿಂತನ್ ವೈಫ್ ನೇಮ್ ಸರ್ಚ್. ಆಮೇಲೆ ಏನೋ ರಾ ರಾ ಯಾವ್ದು ಬಿಡಿ, ಅದು ಯಾವುದೋ ಮೂರು ಈ ಥರದ ಸರ್ಚ್ಗಳು. ಯಾಕೆ ಹೇಳಿ, ಸೊಸೈಟಿನ ತಿದ್ದೋ ಕೆಲಸ ಮಾಡ್ತಿದ್ದೀವಲ್ಲ. ಯಾರಪ್ಪ ಇವನು? ನಾವೇನೋ ಒಂದು ಅಜೆಂಡದಲ್ಲಿ ಹೋಗ್ತಾ ಇದ್ದೀವಿ. ಈ ಕಡೆ ಮುಸ್ಲಿಂ ಮೂಲಭೂತವಾದಿಗಳಿರ್ಬೋದು, ಆ ಕಡೆ ಹಿಂದೂ ಮೂಲಭೂತವಾದಿಗಳಿರ್ಬೋದು. ನಾವು ನಮ್ಮ ಅಜೆಂಡದಲ್ಲಿ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಇವನು ಯಾರೋ ಬಂದುಬಿಟ್ಟು, ನಮ್ಮ ಮಧ್ಯದಲ್ಲಿ ಇವರಂತವ್ರು ಯಾರೋ ಬಂದುಬಿಟ್ಟು ಈ ಥರ ನಮ್ಮನ್ನು ನಮ್ಮ ದುರುದ್ದೇಶಕ್ಕೆ ಮಾರಕ ಆಗ್ತಿದಾರಲ್ಲ, ಅದಕ್ಕೊಂದು ಅಡೆತಡೆ ಆಗ್ತಿದಾರಲ್ಲ, ಇವನು ಹೆಂಗಪ್ಪ ಕಂಟ್ರೋಲ್ ಮಾಡೋದು, ಯಾವ್ದು ಯಾವ ಥರ ಡ್ಯಾಮೇಜ್ ಮಾಡೋದು, ಇವನ ಧರ್ಮದ ಮೂಲಕ ಡ್ಯಾಮೇಜ್ ಮಾಡ್ಬೋದಾ, ಜಾತಿಯ ಮೂಲಕ ಡ್ಯಾಮೇಜ್ ಮಾಡ್ಬೋದಾ, ಇವ ಥರ ನ್ಯೂನ್ಯತೆಗಳು ಏನಿದೆ, ಇವನ ಮೇಲೆ ಏನಾದರೂ ಇದೆಯಾ, ಪ್ರಕರಣಗಳಿದಾವ, ಇವನಿಗೇನಾದ್ರೂ ಚಟ ಇದೆಯಾ. ಈ ಟ್ರ್ಯಾಪ್ ಮಾಡ್ತಾರೆ ಗೊತ್ತಾ, ಹುಡುಗರನ್ನ ಬಿಟ್ಟು ಹನಿ ಟ್ರ್ಯಾಪ್ ಮಾಡಿಸೋದು. ನಮ್ಮ ಫೇಸ್ಬುಕ್ಕಲ್ಲಿ ನಮಗೆ ಎಷ್ಟು ಮೆಸೇಜ್ಗಳು ಮಾಡ್ತಾರೆ, ಯಾವ್ಯಾವ ರೂಪದ್ದು ಸುರ ಸುಂದರಿಯರದ್ದೆಲ್ಲ ಮೆಸೇಜು, ಒಂದು ರಿಪ್ಲೈ ಮಾಡೋಕೆ ಹೋಗಲ್ಲ. ನಮ್ಗೆ ಗೊತ್ತಿದೆ ಹೆಂಗೆ ಟ್ರ್ಯಾಪ್ ಮಾಡ್ತೀರ ನಮ್ಮನ್ನಂತ. ಹಾಗಾಗಿ ಹೆಣ್ಣು ಹೊನ್ನು ಮಣ್ಣು ಈ ಮೂರು ವಿಚಾರದಲ್ಲಿ ಶುದ್ಧವಾಗಿ ಶುಭ್ರವಾಗಿ ಕೈಕಾಲನ್ನ ಮನಸ್ಸನ್ನು ಇಟ್ಕೊಂಡಿದ್ದೀವಿ. ನನ್ನ ಹತ್ರ ಹತ್ತಾರು ಜನ ಬರೀ ಹೆಣ್ಮಕ್ಳಿಗೆ ಕೆಲಸ ಮಾಡುತ್ತೆ ನಮ್ಮ ಆಫೀಸಲ್ಲಿ, ಹತ್ತಾರು ಜನ ಇದ್ದಾರೆ. ಒಂದೆರಡು ಕಚೇರಿ, ಒಂದು ಕ್ಯಾಂಪೇನ್ ಗಿಂಪೇನ್ ಅದು ಇದು ಅಂತ ಹೇಳ್ಬಿಟ್ಟು ಒಂದು 20-30 ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಅಲ್ಲೆಲ್ಲ ಕೂಡ ಸಚ್ಚಾರಿತ್ರ್ಯವಾಗಿ ಭಾಳ ಶುದ್ಧವಾಗಿ ಶುಭ್ರವಾಗಿ ನಮ್ಮನ್ನು ನಾವು ಇಟ್ಕೊಂಡಿದ್ದೀವಿ. ಪ್ರತಿ ಹಂತದಲ್ಲೂ ಕ್ಯಾಮ್ರಾಗಳನ್ನು ಇಟ್ಕೊಂಡು, ರೆಕಾರ್ಡ್ಗಳನ್ನ ಇಟ್ಕೊಂಡು, ವಿತ್ ವಾಯ್ಸ್ ರೆಕಾರ್ಡು, ವಿತ್ ಅಂಥ ಕ್ಯಾಮ್ರಾಗಳಿಟ್ಟು ಯಾವ ಹಂತದಲ್ಲೂ ಕೂಡ ನಮ್ಮನ್ನು ಯಾಮರ್ಸೋಕ್ಕಾಗಬಾರ್ದು, ಯಾವ ಹಂತದಲ್ಲೂ ಕೂಡ ನಮ್ಮನ್ನು ಬಲಿ ಹಾಕಬಾರ್ದು ಅಂತಲೇ ಆ ಥರದೊಂದು ಪ್ರಿಕಾಷನ್ ತಗೊಂಡೇ ನಾವು ಇವತ್ತು ಹೋರಾಟಗಳನ್ನು ಮಾಡ್ತಿರೋದು, ಬದುಕ್ತಾ ಇರೋದು, ಯಾವ ಸಮಸ್ಯೆಗಳು ಆಗಬಾರ್ದು ಅಂತೇಳಿ. ಹಾಗೆ ಮಹೇಂದ್ರ ಕುಮಾರ್ ಹತ್ರ ಈ ಥರದ್ದು ಹೇಳಿದಾಗ ಮಹೇಂದ್ರ ಕುಮಾರ್ ಇರ್ತಾನೆ, ಏ ಅವ್ನು ನಾನು ಫೋನ್ ಮಾಡಿದ್ರೆ ಅವ್ನು ಹೇಮಂತ ಯಾರ ಹಿಂಗೆ ಹಿಂಗೆ ಹೇಳ್ದ ಮುಸ್ಲಿಂ ಹಂಗೆ ಅಂತ. ನಾನು ಹೇಳಿ ಏ ಅದರಲ್ಲಿ ಏನು, ಯಾವ ಧರ್ಮ ಆದರೆ ಏನು, ಯಾವ ಜಾತಿ ಆದರೆ ಏನು, ನಾನು ಹೇಳಿದೆ ಅಂತ. ನಾನು ಹೇಳಿದೆ, ಫಸ್ಟ್ ಆಫ್ ಆಲ್ ಮಹೇಂದ್ರನ ಯಾವ ತಗೊಂಡು ಎಂತ ಮಾಡ್ತೀರಾ, ಈಗೊಬ್ಬ ನಾನೊಬ್ಬ ಹಿಂದೂ, ಇಲ್ಲ ನಾನೊಬ್ಬ ಮುಸಲ್ಮಾನ, ಅದು ಪ್ರಶ್ನೆನೇ ಬರೋದಿಲ್ಲಲ್ಲ. ಏ ಹೌದ್ರಿ, ಅದು ಯಾವುದೋ ಬಿಟಾಕ್ರಿ ಅಂತ ಹೇಳಿಬಿಟ್ಟು ಅದಾಗಿ ವರ್ಷಗಳ ಕಾಲ ಒಟ್ಟಿಗೆ ನಾವು ಅನೇಕ ಹೋರಾಟಗಳು ಮಾಡಿದ್ವಿ, ಒಟ್ಟಿಗೆ ಜೊತೆಗಿದ್ವಿ, ಯಾವ ವಿಚಾರನೂ ಚರ್ಚೆ ಆಗಲಿಲ್ಲ. ಅವ್ರು ತೀರ್ಕೊಂಡ ಮೇಲೆ ನಮ್ಮ ಹುಡುಗರೆ ಅದನ್ನೇ ದೊಡ್ಡದಾಗಿ ಚರ್ಚೆ ಮಾಡ್ತಾ ಹೋದ್ರು. ಹಾಗಾಗಿ ನಾನು ಅವರಿಂದ ಸ್ವಲ್ಪ ಗೌರವವನ್ನು ಕಾಯ್ಕೊಂಡೆ, ದೂರ ಆಯ್ತು. ಈ ಜಾತ್ಯತೀತ ಸಂಘಟನೆ ಇವ್ರು ಕೇಳೋದು, ಈ ಜಾತ್ಯತೀತ ಅಂದರೆ ಒಂದೊಂದ್ಸಲ ಈ ಕುಮಾರಸ್ವಾಮಿ ಹೇಳ್ದಂಗೆ ಯೋಚನೆ ಮಾಡಬೇಕಾಗ್ತದೆ. ಜಾತ್ಯತೀತ ಸಂಘಟನೆ ಅಂದರೆ ಏನು ಅನ್ನೋದನ್ನು ನಾವು ಸ್ವಲ್ಪ ಈ ಹುಡುಗರಿಗೆ ಕೇಳ್ಬೇಕು. ನಾವು ತುಂಬ ಜನ ಕೇಳ್ಬೇಕು, ಕ್ಲಾರಿಟಿನಿಲ್ಲ. ಜಾತಿಯನ್ನು ಮೀರಿದ, ಧರ್ಮವನ್ನು ಮೀರಿದ, ಆ ಮನಸ್ಥಿತಿಗಳು ಇರಬೇಕು ಜಾತ್ಯತೀತ ಸಂಘಟನೆ. ಏನು ಹೇಳೋ, ನಮ್ಮದು ಜಾತ್ಯತೀತ ಸಂಘಟನೆ, ಅವನದು ಯಾವ ಧರ್ಮ ಮರೆಯ? ಏ ನಮ್ಮದು ಜಾತ್ಯತೀತ ಸಂಘಟನೆ, ಅವನದು ಯಾವ ಜಾತಿ ಮರೆಯ? ಏ ನಂದು ಜಾತ್ಯತೀತ ಸಂಘಟನೆ, ನಾನು ಗೌಡ. ನಂದು ಜಾತ್ಯತೀತ ಸಂಘಟನೆ, ನಾನು ಈಡಿಗ. ನಂದು ಜಾತ್ಯತೀತ ಸಂಘಟನೆ, ನಾನು ಶೆಟ್ಟಿ. ಹಿಂಗಿದಾವೆ ಹಿಂಗಿದಾವೆ. ಈಗಷ್ಟೇ ಹೊಟ್ಟೆ ತುಂಬ ಊಟ ಮಾಡಿದೆ, ಅಯ್ಯೋ ಉಪವಾಸ ಮರೆ 3 ದಿನದಿಂದ ಅಂತಾನೆ. ಅರ್ಥ ಇದೆಯಾ ಮಾತಿಗೆ? ಈಗಷ್ಟೇ ಹೊಟ್ಟೆ ತುಂಬ ಊಟ ಮಾಡಿದೆ, 3 ದಿವಸದಿಂದ ಉಪವಾಸ ತಿಂದಿದ್ದೀನಿ ಅಂತಾನೆ. ನಾನೊಬ್ಬ ಜಾತ್ಯತೀತ ಅಂತಾನೆ, ನಾನೊಬ್ಬ ಈಡಿಗ ಅಂತಾನೆ. ನಾನೊಬ್ಬ ಜಾತ್ಯತೀತ ಅಂತ, ನಾನೊಬ್ಬ ಶೆಟ್ಟಿ ಅಂತಾನೆ. ಇವ್ರು ಕಡ್ಕೊಂಡು ಎಂತ ಮಾಡ್ತೀರಾ ನೀವು? ಈ ಕ್ಲಾರಿಟಿ ಇಲ್ದಿರೋ ಇನ್ನೆಂಥ ಹೋರಾಟಗಳನ್ನು ಮಾಡ್ತಾರೆ. ಹಾಗಾಗಿನೆ ಇಂಥವ್ರಿಂದ ನಾನು ಸ್ವಲ್ಪ ದೂರ ಇರ್ತೀನಿ. ಆಮೇಲೆ ಜೊತೆಗೆ ಇರ್ತಾರೆ, ಜೊತೆಗೆ ಮಾತಾಡ್ತಾರೆ, ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಅದಾದಮೇಲೆ ಅಲ್ಲೆಲ್ಲ ಒಂದು ಕಡೆ ಕ್ಲಬ್ ಹೌಸಿಗೆ ಹೋಗ್ತಾರೆ, ಅಲ್ಲಿ ಹೋಗ್ಬಿಟ್ಟು ನಮ್ಮ ಬಗ್ಗೆ ಲೂಸ್ ಟಾಕ್ಗಳು ಮಾಡ್ತಾರೆ. ನಮ್ಮ ಸ್ನೇಹಿತರೆ 10-15 ವರ್ಷದಿಂದ ಜೊತೆಗಿದ್ದವ್ರೆ, ನಾವೇನು, ನಮ್ಮ ಹುಟ್ಟೇನು, ನಮ್ಮ ಗುಟ್ಟೇನು ಎಲ್ಲ ಗೊತ್ತಿರೋರೆ, ಅಲ್ಲ ಬಿಟ್ಟು ಕ್ಲಬ್ ಹೌಸು ಇನ್ನೊಂದು ಕಡೆ ವೇದಿಕೆಲ್ಲ ಹೋಗ್ಬಿಟ್ಟು ನಾವಿಲ್ಲ ನೋಡ್ಕೊಳ್ಳೋದು, ಎಲ್ಲದ ಕೆಳಗಡೆ ಬಂದಾನೇವ ಅಂತ. ಪಾಪ ಅವನಿಗೆ ಗೊತ್ತಿಲ್ಲ ನಾವು ಯಾವ ರೂಪದಲ್ಲಿ ಹೋಗಿ ಕೂತ್ಕೊಂಡಿರ್ತೀವಿ ಇಲ್ಲಿ ಅಂತ.
ಅಂತಾಳೆ ರಾಜರಾಶ ಬಿಟ್ಕೊಡೋದು ಅದು ಯಾವುದೋ ಗುಂಪುಗಳಲ್ಲಿ. ಇವರುಗಳೇ ದೊಡ್ಡ ಮಟ್ಟದಲ್ಲಿ ನಮಗೆಲ್ಲ ಡ್ಯಾಮೇಜ್ ಮಾಡಿ, ದೊಡ್ಡ ಮಟ್ಟದಲ್ಲಿ ನಮಗೆಲ್ಲ ಸಮಸ್ಯೆಗಳನ್ನು ಮಾಡಿ, ಪ್ರಾಬ್ಲಮ್ಗಳನ್ನು ಮಾಡುತ್ತಾರೆ ಅವರು. ಹೀಗಾಗಿ ಸ್ನೇಹಿತರೆ, ನಾನು ಹೇಳ್ತಿರೋದು ಮಹೇಂದ್ರ ಕುಮಾರ್ ಅವರ ಒಡನಾಟದಲ್ಲಿ, ಮಹೇಂದ್ರ ಕುಮಾರ್ ಅವರ ವಿಚಾರದಲ್ಲಿ ನಾವುಗಳು ಹೇಗಿದ್ವಿ, ನಾವು ಯಾವ ಥರ ಮಹೇಂದ್ರ ಕುಮಾರ್ ಅವರ ಒಡನಾಟ, ಆ ಒಡನಾಟದಲ್ಲಿ ಇಂಥ ಅನೇಕ ಅಪಸವ್ಯಗಳು, ಅನೇಕ ಚರ್ಚೆಗಳು ವೈಯಕ್ತಿಕವಾಗಿ ಬರ್ತಾ ಇತ್ತು. ವೈಯಕ್ತಿಕವಾಗಿ ಸ್ವಲ್ಪ ಯಾರು ಬಲಿಷ್ಠ ಇದ್ದಾನೋ, ಯಾರು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾನೋ, ಯಾರು ಸ್ವಲ್ಪ ಈ ಮೂಮೆಂಟಲ್ಲಿ ಇರ್ತಾನೋ, ಯಾರು ಸ್ವಲ್ಪ ಏನೋ ನಾಳೆ ಅವರ ಅನುಪಸ್ಥಿತಿಯಲ್ಲಿ ಅಥವಾ ಅವರ ಆಬ್ಸೆನ್ಸಲ್ಲಿ ಏನೇನಾದರೂ ಮುಂಚೂಣಿಲಿ ಬಂದ್ಬಿಡ್ತಾನೋ, ಈ ಥರದ ದ್ವಂದ್ವ ಇದ್ದವರು, ಹೊಟ್ಟೆಗಿಚ್ಚಿದ್ದವರು ಇವರೆಲ್ಲರೂ ಕೂಡ ಅನೇಕ ಚರ್ಚೆಗಳನ್ನು ಎಲ್ಲ ಮಾತಾಡ ಇದೇ ರೀತಿ ಮಾಡ್ತಾ ಹೋಗ್ತಾರೆ. ಧರ್ಮ, ಜಾತಿ, ಇವನು ರಿಪೋರ್ಟರ್ ಆಗಿದ್ದಾಗ ಅದಾಗ್ತಿತ್ತಂತೆ, ಇದಾಗ್ತಿತ್ತಂತೆ, ಇದನ್ನೇ ಮಾಡ್ತಾ ಇರ್ತಾರೆ, ಇದನ್ನೇ ಮಾಡ್ತಾ ಬಂದಿದ್ದಾರೆ. ಸೊ ಸ್ನೇಹಿತರೆ, ನಾನು ನಿಮಗೆ ಈ ವಿಚಾರವನ್ನು ನಾನು ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಈ ಸಂಚಿಕೆ ಇದಕ್ಕೋಸ್ಕರನೇ ವಿನಿಯೋಗ ಮಾಡಿದ್ದೀನಿ. ಇನ್ನೂ ಭಾಳ ದೊಡ್ಡ ದೊಡ್ಡ ಕಥೆಗಳಿದ್ದಾವೆ, ಒಬ್ಬೊಬ್ಬರದ್ದು ಒಂದೊಂದು ಕಥೆಗಳಿದ್ದಾವೆ ಮಹೇಂದ್ರ ಕುಮಾರ್ ಒಡನಾಡದಲ್ಲಿ, ಅದನ್ನು ನಾನು ನಿಮಗೆ ಮತ್ತೆ ವಿವರಿಸ್ತೀನಿ. ನಮಸ್ಕಾರ.